ನಕ್ಷತ್ರ ವಾಣಿಜ್ಯ ಮಂಡಳಿ 75 ವರ್ಷ ಅವತಾರ ಪ್ರಯುಕ್ತ ಒಂದು ಲಾಂಛನವನ್ನ ಬಿಡುಗಡೆ ಮಾಡೋದಕ್ಕೆ ನಮ್ಮ ಸರ್ಕಾರದ ಮಂತ್ರಿಗಳು, ಗೃಹ ಮಂತ್ರಿಗಳು, ಉಮಾಯಿ ಸಾಹೇಬರು ಮತ್ತೆ ಎಲ್ಲ ಚೇಂಬರಿನ ಸ್ಥಾಪಕರು, ಅದರ ಜೊತೆ ಬೆಳೆದವರು, ಇರೋರು ಎಲ್ಲರೂ ಸೇರಿ ಇವತ್ತು ಒಂದು ಒಗ್ಗಟ್ಟಿನ ಮೂಲಮಂತ್ರ. ಇವತ್ತಂತೂ ನಮ್ಗೆ ಬಹಳ ಬಹಳ ಒಂದು ಆನಂದ ಆದಂತ ವಿಚಾರ ಏನು ಅಂತ ಅಂದ್ರೆ, ಕಳಶಕ್ಕೆ ಗೌರವ ಕೊಟ್ಟಿಲ್ಲ, ಫೌಂಡೇಶನ್ ಗೌರವ ಕೊಟ್ಟಿದ್ದಾರೆ. ಅದನ್ನು ಬಹಳ ಖುಷಿ ಆಗಿದೆ. ಯಾಕೆಂದ್ರೆ ಬಹುತೇಕರು ಕಳಶಕ್ಕೆ ಮಾತ್ರ ಮರ್ಯಾದೆ ಕೊಡ್ತಾರೆ, ಯಾಕಂದ್ರೆ ಫಸ್ಟ್ ಕಣ್ಣು ಕಾಣಿಸೋದು ಕಳಶ ಅಂತ. ನನ್ನ ಪ್ರಕಾರ ವಾಣಿಜ್ಯ ಮಂಡಳಿ ಮೈಸೂರು ವಾಣಿಜ್ಯ ಮಂಡಳಿ ಆಗಿತ್ತು 44ನೇ ಇಸವಿನಲ್ಲಿ. ಅದು ಅವತ್ತಿನ ದಿನ ಮಹನೀಯರು ಬಹಳ ದೊಡ್ಡ ದೊಡ್ಡ ಕನಸನ್ನು, ಅವತ್ತು ಸುಬ್ಬಯ್ಯನಾಯ್ಡು ಅವರು ಫಸ್ಟ್ ಹೀರೋ ಕನ್ನಡ ಚಿತ್ರರಂಗಕ್ಕೆ, ಕೆಂಪರಾಜರಸರು, ಹೊನ್ನಪ್ಪ ಭಾಗವತರು, ಅದಾದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು, ಇವರು ಅಂಬರೀಶ್ ಅವರು, ವಿಷ್ಣುವರ್ಧನ್, ಇವರೆಲ್ಲರೂ ಇಲ್ಲಿ ಕೂತಿರುವಂತ, ಇಲ್ಲಿರುವಂತ, ಇವತ್ತೇನು ಸ್ಮರಣೆ ಮಾಡ್ತಿದ್ದೀವಿ, ಎಲ್ಲರ ಒಂದು ಪರಿಕಲ್ಪನೆಯಿಂದ ಆದಂಥದ್ದು ಈ ಫಿಲಂ ಚೇಂಬರ್ ಆಫ್ ಕಾಮರ್ಸ್. ಇವತ್ತು 75 ವರ್ಷ, ಅದಕ್ಕೆ ಒಂದು ಲೋಗೋನ ಬಿಡುಗಡೆ ಮಾಡಿ ನಮ್ಮ ಮಂತ್ರಿಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಒಂದು ಕೆಲವು ವಿನಂತಿಗಳನ್ನ ಮಾಡುವಂಥ ಕಾರ್ಯಕ್ರಮ. ನಾನು ಸಾಹೇಬರ ಗಮನ ತರಿಸ್ತೀನಿ. ಈಗ ಇತ್ತೀಚೆಗೆ ಚಿತ್ರನಗರಿಗೆ 500 ಕೋಟಿ ಬಿಡುಗಡೆ ಆಗಿದೆ ಅಂದಿದ ತಕ್ಷಣ ಅದರ ಕೀರ್ತಿ ಫೌಂಡೇಶನ್ಗೆ ಸೇರಬೇಕು. ಇಟ್ ಶುಡ್ ಗೋ ಟು ದ ಫೌಂಡೇಶನ್. ಯಾರು ರಾಮಕೃಷ್ಣ ಹೆಗಡೆಯವರ ಕಾಲದಿಂದ ಕೂಡ ಪ್ರತಿದಿನ ಪ್ರತಿನಿತ್ಯ ಸಿನಿಮಾ ನಮ್ಮ ಚಿತ್ರನಗರಿ ಅದು ಉಳಿಬೇಕು, ಬೆಳಿಬೇಕು ಅಂತ ತುಂಬ ದೊಡ್ಡ ಕನಸನ್ನು ಇಟ್ಕೊಂಡು ಬಂದಂಥ ಮಹನೀಯರು ಅನೇಕರಿದ್ದಾರೆ. ಅದು ತಪ್ಪು ಸಂದೇಶ ಹೋಗಬಾರ್ದು ಯಾರಿಗೂ ಕೂಡ. ಅದು ಒಬ್ಬರಿಂದ ಯಾರಿಂದನೂ ಸಾಧ್ಯ ಇಲ್ಲ. ಅದು ಇಟ್ ಈಸ್ ಇಂಡಸ್ಟ್ರಿ, ಇದು ಮೂಲ ಬರಬೇಕು. ಎರಡನೇದು, ನನಗೆ ಇವತ್ತು ಯಾಕೆ ತುಂಬ ಕಳಶವನ್ನು ಗೌರವಿಸಿದೆ, ನೀವು ಫೌಂಡೇಶನ್ನ ಗೌರವಿಸ್ತಾ ಇದ್ದೀರಿ ಅಂದಾಗ ಅಟ್ಲೀಸ್ಟ್ ರವಿ ಅಂತವ್ರು, ಯಾಕಂದ್ರೆ ರಾಜಕುಮಾರು, ವಿಷ್ಣುವರ್ಧನ್ನು, ಅಂಬರೀಷು ಎಲ್ಲರೂ ಸಾಕಷ್ಟು ಸೇವೆಯನ್ನು ಮಾಡಿ ನಮ್ಮಿಂದ ದೂರ ಹೋಗಿದ್ದಾರೆ. ಇವತ್ತಿನ ರೆಪ್ರೆಸೆಂಟೇಷನ್ ಇದ್ದಾರೆ ಅಂತ ಏನಾದರೂ ನಾವು ಒಂಚೂರು ಅಂದರೆ, ನಾವು ರವಿ ಅಂತ ಹಿರಿಯರನ್ನ ನಾವು ನೆನೆಸ್ಕೋಬೇಕು. ರಾಜ್ಕುಮಾರ್ ಇದ್ದಾರೆ, ಸರಿ, ಈ ಪದ್ಧತಿ ಹೋಗ್ಬಾರ್ದು. ಇವತ್ತು ಚೇಂಬರಿನ ಎಲ್ಲ ಅನೇಕ ಮಹನೀಯರು ಇವರೆಲ್ಲ, ಯಾಕಂದ್ರೆ ನಾನು ಕಂಡಂಥ ಚೇಂಬರ್ ಎಂಥದ್ದು ಅಂದರೆ, ಚೇಂಬರ್ ಒಳಗಡೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಕೈಕಾಲು ನಡಗೋದು. ಅಲ್ಲಿ ಒಂದೇನೋ ಕನ್ಸೋಲೇಷನ್ ಬೋರ್ಡ್ ಮೀಟಿಂಗ್ ನಡೀತಾ ಇದೆ ಅಂದರೆ, ನಾವು ಪರದೇನ ತೆಗೆದು ಭಯದಿಂದ ನೋಡ್ತಿದ್ವಿ. ಎಲ್ಲ ಮಹನೀಯರು ಕೂತ್ಕೊಂಡು ಭಾಳ ಹೆಂಗಿತ್ತು ಅಂದರೆ, ಜಸ್ಟ್ ಲೈಕ್ ಒನ್ ಸಿಟಿ ಕೋರ್ಟ್ ಅಂತ ನೀವೇನು ಹೇಳ್ತೀವಿ, ಅಥವಾ ಸೆಷನ್ ಕೋರ್ಟ್ ಅಂತ ಏನು ಹೇಳ್ತೀರಿ, ಆ ಒಂದು ಘನತೆಯಲ್ಲಿತ್ತು. ಒಂದು ಮಾತು ಅಲ್ಲಿಂದ ಈಚೆ ಬಂದರೆ ಅದು ಚಿತ್ರಮಂದಿರದವರು ಆಗ್ಬೋದು, ವಿತರಕರು ಆಗ್ಬೋದು, ಇನ್ಕ್ಲೂಡಿಂಗ್ ಕಲಾವಿದರಾಗ್ಬೋದು, ಬಹಳ ಘನತೆಯಿಂದ ಗೌರವದಿಂದ ಕೂತು ಆ ಚೇಂಬರ್ಗೆ ಮರ್ಯಾದೆ ಕೊಡುವಂಥ ಅದ್ಭುತ ಕಾಲದಲ್ಲಿ ನಾವೆಲ್ಲ ಬೆಳೆದವರು. ಇವತ್ತು ಎಲ್ಲೋ ಒಂದು ಕಡೆ ಅದು ಮರೆ ಆಗ್ತಾ ಇದೆ. ನಾನು ಯಾವತ್ತೂ ವಿನಂತಿ ಎಲ್ಲರ ಹಿರಿಯರಿಗೆ ನಾನು ಹೇಳಿದೀನಿ ಅಂದರೆ, ದಯಮಾಡಿ ಕಳಶವನ್ನು ನೋಡಿ 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 ಫೌಂಡೇಶನ್ ಅವರೆಲ್ಲ ಸೈಡ್ಗೆ ಹೋಗ್ಬೇಡಿ, ಪ್ಲೀಸ್ ಡೋಂಟ್ ಗೋ. ನೀವೆಲ್ಲ ಇದ್ದಿದ್ದಕ್ಕೆ ಚೇಂಬರ್ ಇರೋದು, ನೀವೆಲ್ಲ ಶ್ರಮ ಪಟ್ಟಿದ್ದಕ್ಕೆ ನಾವೆಲ್ಲ ಕಲಾವಿದರು ಬೆಳೆದಿರೋದು. ಈ ಕಲೆ ಎಂಬತಕ್ಕಂಥ ಕಲಾವಿದರ ರಂಗದಲ್ಲಿ 100 ಜನ ಬರ್ತಾರೆ ಹೋಗ್ತಾರೆ, ಬರ್ತಾರೆ ಹೋಗ್ತಾರೆ, ಆದರೆ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ದೇವಸ್ಥಾನ ಇದ್ದಕ್ಕೆ ಅದು ಯಾವತ್ತೂ ಇರುತ್ತೆ, ಅದು ಇರಲೇಬೇಕು, ಇರುತ್ತೆ. ಅಲ್ಲೆಲ್ಲರೂ ಬಂದು ನಾವೆಲ್ಲ ಭಕ್ತರ ಥರ ಹೋಗ್ಬೇಕೇ ವಿನಃ ವಿ ಆರ್ ನಾಟ್ ಬಾಸಸ್, ವಿ ಕೆನಾಟ್ ಬಿಕಮ್ ಎ ಬಾಸಸ್. ಇದು ನನ್ನ ವಿನಂತಿ, ಆ ಘನತೆನ ವಾಪಸ್ ತನ್ನಿ ಅನ್ನತಕ್ಕಂಥ ಒಂದು ವಿನಂತಿ. ಎರಡನೇದು, ನಮ್ಮ ಮಾತು ಬೊಮ್ಮಾಯಿ ಸಾಹೇಬರಿಂದ ನಮ್ಮ ಮುಖ್ಯಮಂತ್ರಿಗಳ ಬಳಿಗೆ ಹೋಗ್ಬೇಕು ಅಂತ. ಯಾಕಂದ್ರೆ ನಾನು ಯಡಿಯೂರಪ್ಪನವ್ರನ್ನ ಬಹಳ ಹತ್ತಿರದ ಬಲವನಾಗಿ ನಾನು ಹೇಳ್ತೀನಿ, ಅನೇಕ ಮುಖ್ಯಮಂತ್ರಿಗಳು ಕನ್ನಡ ಚಲನಚಿತ್ರ ರಂಗದ ಜೊತೆ ಒಡನಾಟ ನೆಟ್ಕೊಂಡು ಬಂದವರು. ಪಾಪ ಕುಮಾರಸ್ವಾಮಿ ಅವರು ನಮ್ಗೆ ಸಹಾಯ ಮಾಡಿದ್ದಾರೆ, ಹಿಂದೆ ಇದ್ದಂತ ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದು. ಆದ್ರೆ ಒಂದಂತೂ ಸ್ವಾರ್ಥದಿಂದ ನಾನು ಹೇಳ್ತೀನಿ, ಅದು ಎಲ್ಲರೂ ಒಪ್ತಾರೆ ಅಂತ ಭಾವಿಸ್ತೀನಿ, ಬಟ್ ಹೆಚ್ಚಿಗೆ ಒಬ್ಬ ಕಲಾಪ್ರಿಯ ಯಾರಾದರೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಇದ್ದಾರೆ ಅಂದ್ರೆ ಹೆಮ್ಮೆಯಿಂದ ಹೇಳ್ತೀನಿ, ಅದು ನಮ್ಮ ಮುಖ್ಯಮಂತ್ರಿ ಅದು ಯಡಿಯೂರಪ್ಪ ಅವರು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನಾನು ಗಿವ್ ಅನ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಚಿತ್ರೀಕರಣ ಮಾಡುವಂತ ಸಮಯದಲ್ಲಿ ಕಂಠೀರವ ಸ್ಟುಡಿಯೋಗೆ ಬರ್ಕೊಂಡ್ರು ಸರ್, ಬಂದಾಗ ರುದ್ರೇಶ್ ವಾದಿ ಪ್ರೆಸಿಡೆಂಟ್ ಬರ್ ಕಂಠೀರವ ಸ್ಟುಡಿಯೋ, ಆಗ ನಾವು ಕೂತಾಗ ಕ್ಯಾಶುವಲ್ ಆಗಿ ಕೇಳಿದ್ರು ಯಡಿಯೂರಪ್ಪನವ್ರು, ಏನೋ ಯಾಕೆ ನಡೀತಾ ಇದ್ದೀರಾ, ನಾವು ಸುಮ್ಮನೆ ಹೇಳಿದ್ವಿ ಅಣ್ಣ ಇಲ್ಲಿ ಏನೋ ಶೂಟಿಂಗ್ ನಡೀತಾ ಇರ್ಬೇಕು, ರೋಡ್ ವೈಂಡಿಂಗ್ ಆಗಬೇಕು, ಇಲ್ಲ ಕಿಷ್ಕಿಂದ ಇದು ಸ್ವಲ್ಪ ರೋಡ್ ವೈಂಡಿಂಗ್ ಮಾಡಿ ಒಂದು ಸ್ಟುಡಿಯೋ ಬೇಕಾಗ್ತದೆ ನಾನೇ. ಇಮಿಡಿಯೇಟ್ ಆಗಿ ಆನ್ ಸ್ಪಾಟಿಗೆ 5 ಕ್ರೋರ್ಸ್ ಅಲ್ಲೇ ಆನ್ ಸ್ಪಾಟ್, ಅಲ್ಲೇ ಆನ್ ಸ್ಪಾಟ್ 5 ಕೋಟಿ ಕೊಟ್ಟು ಅದನ್ನು ಬಿಡುಗಡೆ ಮಾಡಿಸಿ, ನಾವು ಅಶೋಕು ಎಲ್ಲರೂ ಬಂದು ಅದನ್ನು ಬಿಡುಗಡೆ. ಅಂದರೆ
ನೀವು ಯಾವುದೇ ವಿಷಯವನ್ನ, ಈಗ ಉದಾಹರಣೆಗೆ ಚೇಂಬರ್ ರೆಪ್ರೆಸೆಂಟೇಷನ್ ತಗೊಂಡು ಒಂದು ಚಿತ್ರನಗರಿ ಅಥವಾ ಇನ್ನೊಂದು ಏನಾದ್ರು ಮಾತಾಡಬೇಕಾಯ್ತು. ಯಾಕಂದ್ರೆ ಮೊನ್ನೆ ಸಾಹೇಬ್ರೆ ತಮ್ಮ ಗಮನದಲ್ಲಿರಲಿ, ಅಕಾಡೆಮಿ ಅಧ್ಯಕ್ಷರು ಪಾಪ ಅವರೆಲ್ಲ ನಮ್ಮ ಹಿಂದೆ ನಮ್ಮ ಚಿತ್ರಗಳೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಂಥ ಹುಡುಗ, ಆತನ ಒಂದು ಅಕಾಡೆಮಿಗೆ ಏನು ಸ್ಥಾನ ಇದೆ ಅದಕ್ಕೆ ಅನುಮೋದನೆಗೆ ನಾನು ಕೂಡ ಹೋಗ್ತಿದ್ದೀನಿ. ಅವರಿಗೆ ಮೊನ್ನೆ ನಾನು ಭಾಳ ಸಿಟ್ ಮಾಡ್ಕೊಂಡು ಮಾತಾಡಿದೆ, ಇಟ್ಸ್ ನಾಟ್ ದ ವೇ. ನೀವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಹಿರಿಯರಿಗೆ ಫಸ್ಟ್ ನೀವು ಆದ್ಯತೆ ಕೊಡಬೇಕು. ಫಸ್ಟ್ ದೊಡ್ಡವ್ರನ್ನ ಕರೆಸಿ ನೀವು ಕೂತ್ಕೊಂಡು ಚೇಂಬರಲ್ಲಿ ಕೂತ್ಕೊಂಡು ಮಾತಾಡಿ, ಯಾರು ಬರಬೇಕು, ಯಾರನ್ನ ಕರಿಬೇಕು, ಯಾರಿಗೆ ನಾವು ಘನತೆಯನ್ನು ಕೊಡಬೇಕು, ಯಾರ್ಯಾರು ಎಷ್ಟೆಷ್ಟು ಶ್ರಮ ವಹಿಸಿದ್ದಾರೆ ಅನ್ನತಕ್ಕಂಥ ವಿಚಾರನ ತಿಳ್ಕೊಂಡು ದೆನ್ ಯು ಶುಡ್ ಮೇಕ್ ಅನ್ ಅರೇಂಜ್ಮೆಂಟ್. ನೀವು ಇಷ್ಟ ಬಂದಂಗೆ ಮಾಡೋದು ಭಾಳ ದೊಡ್ಡ ತಪ್ಪು ಅಂತೇಳಿ ನನ್ನ ವಲಯದಲ್ಲಿ ನನ್ನ ಮುಖ್ಯಸ್ಥರಿಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಆಮೇಲೆ ಅವರು ಇಮಿಡಿಯೇಟ್ ಆಗಿ ನನಗೆ ಫೋನ್ ಮಾಡಿ ಕ್ಷಮೆ ಕೇಳಿದ್ರು, ನನಗೆ ಗೊತ್ತಾಗಿಲ್ಲ ಅಣ್ಣ ಸಾರಿ ಅಂತ. ಮುಂದೆ ಅದಾಗದೇ ಇರಲಿ ಅಂತ ನಾನು ಹೇಳಿ ಅಂದ್ರೆ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ. ದಯಮಾಡಿ ತಾವೆಲ್ಲ ಆ ಬಿಗಿನ ಬಿಡಬೇಡಿ, ಆ ಒಗ್ಗಟ್ಟನ್ನ ಬಿಡಬೇಡಿ, ಅದಿರಬೇಕು. ಇದ್ರೆ ಮಾತ್ರ ಯಾವಾಗ ಮನೆ ಎಂಬತಕ್ಕ ಒಗ್ಗಟ್ಟಿತ್ತು ಅಂದ್ರೆ ಮನೆಯ ಸದಸ್ಯರು ಸರಿಯಾದ ದಾರಿನಲ್ಲಿ ಇರ್ತಾರೆ. ಇಲ್ಲಾಂದ್ರೆ ಏನಾಗ್ಬಿಡುತ್ತೆ, ಈ ರೂಮ್ ನಂದು, ಆ ಕಕ್ಕಸ್ ಮನೆ ನಂದು, ಆ ಬಾತ್ರೂಮ್ ಮೇಲ್ಗಡೆ ಇರೋದು ನಂದು, ಟೆರೆಸ್ ನಂದು ಅಂತ ಡಿವೈಡ್ ಆಗ್ಬಿಟ್ಟು ಆ ಮನೆಗೆ ಮೂರು ಕಾಸು ಮರ್ಯಾದೆ ಇದ್ದಂಗೆ ಆಗ್ಬಿಡುತ್ತೆ. ಅದಾಗಬಾರ್ದು ಅನ್ನೋ ಒಂದು ವಿನಂತಿನ. ಯಾಕಂದ್ರೆ ನಾನು ಇವತ್ತು ನಾನು ವಿನಂತಿ ಮಾಡ್ತೇನೆ, ಇವತ್ತು ನಮ್ಮ ರೆಪ್ರೆಸೆಂಟೇಷನ್ ಆಗಿ ಇದ್ದಾರೆ ಒಬ್ರು ಹಿರಿಯರು ಅಂದ್ರೆ ನಾನು ಸಾರಾಸಕ್ತಾಗಿ ಹೇಳ್ತೀನಿ, ರವಿಚಂದ್ರ ಅಂಡ್ ಶಿವರಾಜ್ ಕುಮಾರ್ ಇವರೆಲ್ಲ ಹಿರಿಯರಿದ್ದಾರೆ. ದಯವಿಟ್ಟು ಅವರೆಲ್ಲ ಕರೆದು ಅವರನ್ನ ಒಂದು ಘನತೆಯಿಂದ ಗೌರವವನ್ನ ಕೊಟ್ಟು ನೀವು ಆ ಕೆಲಸವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಎರಡನೇದು ನಾನು ಸಾಹೇಬರು ಗಮನಕ್ಕೆ ತಗೋಬರ್ತೀನಿ. ದಯಮಾಡಿ ಈ ಮಲ್ಟಿಪ್ಲೆಕ್ಸ್ ಎಂಬತಕ್ಕಂತ ವಿಚಾರಧಾರೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಇವತ್ತು ಇದು ಕನ್ನಡದ ನೆಲ, ಕನ್ನಡಿಗರ ಸಿನಿಮಾ. ಆದ್ರೆ ನಾವು ಪರಭಾಷಿಗರ ಮುಂದೆ ಭಿಕ್ಷುಕರ ರೀತಿ ನಿಂತುಕೊಂಡು ನಾವು ಒಂದೊಂದು ಚಿತ್ರವನ್ನ ಒಂದೊಂದು ಇಂಥದ್ದು ರಿಲೀಸ್ ಮಾಡಿ ಅಂತ ಕೇಳಬೇಕು ಅಂದಾಗ ನಾವು ಬೆಂಗಸ್ತರ ಕೇಳಬೇಕು. ಅವರು ಮಾನದಂಡ ಏನು ಅಂದ್ರೆ ದ ಬಿಗ್ ಸ್ಟಾರ್ಸ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅವ್ರು ಬಂದಾದ್ರೆ ನೀವು ಕನ್ನಡದವರು ಮೂರು ಕಾಸಿ ಬೆಲೆ ಇಲ್ಲ, ವಯಸ್ಸು ಹೇಳಿಗೆ ಅನ್ನೋ ಸ್ಥಿತಿನಲ್ಲಿದ್ದಾರೆ. ಯಾರು ಇರ್ತಾದ್ರೂ ಬರಲಿ, ನಾವು ಬಹುಭಾಷಾ ರಾಷ್ಟ್ರ ಅನ್ನೋದು ಇಡೀ ರಾಷ್ಟ್ರದ ಎಲ್ಲ ಭಾಷೆಗೂ ನಾವು ಗೌರವ ಕೊಡಬೇಕು. ಆದರೆ ಪ್ರತಿಯೊಂದು ಮಾಲಲ್ಲಿ ಕಡ್ಡಾಯವಾಗಿ ಇಷ್ಟು ಚಿತ್ರಮಂದಿರ ಕನ್ನಡಕ್ಕೆ ಮೀಸಲಾಗಿ ಇರಲೇಬೇಕು. ಅದು ಎಷ್ಟೇ ದಿನ ಓಡ್ಲಿ ಇಡಬೇಕು ಅನ್ನೋಂಥದ್ದು ನಾನು ಸಾಹೇಬರಲ್ಲಿ ಮನವಿ ಮಾಡ್ತೀನಿ. ಇದನ್ನು ಮುಖ್ಯಮಂತ್ರಿಗಳು ಗಮನಕ್ಕೆ ತರಬೇಕು. ಎರಡನೇದು, ಒಂದು ಸಿನಿಮಾ ಬರೋಂಗಿಲ್ಲ, ಬಂದಿದ ತಕ್ಷಣ ನೆಕ್ಸ್ಟ್ ಡೇ ಅದು ಯಾವುದೋ ಒಂದು ಇಂಟರ್ನೆಟ್ ಅಲ್ಲಿ ಏನೋ ಒಂದು ಅವತಾರನ ಮಾಡಿ ಇವತ್ತು ಜನರಿಗೆ ಫ್ರೀ ಆಗಿ ತೋರಿಸೋದು. ಹಾಗಾಗಿ ಈ ಸೈಬರ್ ಕ್ರೈಮ್ನ ಸಾಹೇಬರೇ ತಾವು ಬಲಿಷ್ಠವಾಗಿ ತಮ್ಮ ಕೈನಲ್ಲಿದೆ, ಅದು ಅದನ್ನ ತುಂಬಾ ಬಿಗಿಯಾಗಿ ಅದಕ್ಕೆ ಏನಾದರೂ ಒಂದು ರೀತಿ ನೀತಿ ನಿಯಮ ಒಂದು ಮಾಡಬೇಕು ಅನ್ನೋ ಒಂದು ವಿಚಾರಧಾರೆ. ಎರಡನೇದು, ಇವತ್ತು ನಮ್ಮ ಮುಖ್ಯಮಂತ್ರಿಗಳು 500 ಕೋಟಿ ಅಂತ ಏನೋ ಒಂದು ಅನೌನ್ಸ್ ಮಾಡಿದ್ದಾರೆ, ಅದು ಆದಷ್ಟು ಬೇಗ. ಯಾಕಂದ್ರೆ ಪ್ರತಿ ಒಂದು ಸರ್ಕಾರಗಳು ಬಂದಾಗ ಒಂದು ಆಶೋತ್ತರದಿಂದ ನಾವೆಲ್ಲ ಕಾಯ್ತಾ ಇರ್ತೀವಿ ಏನೋ ಆಗುತ್ತೆ ಅಂತ. ಈಗ ಅನೌನ್ಸ್ ಮಾಡಿದ್ದಾರೆ 3.5 ವರ್ಷ ಹರಿಹರ ಬ್ರಹ್ಮ ಬಂದರು, ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಭಗವಂತನ ಚೆನ್ನಾಗಿದ್ದಾರೆ. ದಯವಿಟ್ಟು ಎಲ್ಲರೂ ಸಾಹೇಬರ ನೇತೃತ್ವದಲ್ಲಿ ಹೋಗಿ ಅದನ್ನು ಬೇಗ ಶಂಕುಸ್ಥಾಪನೆ ಮಾಡಿ ಅದನ್ನು ಶುರು ಮಾಡುವಂಥ ಕಾರ್ಯಕ್ರಮ ತಾವೆಲ್ಲರೂ ಬೇಗ ಮಾಡಿ. ಸುಮ್ಮನೆ ನಮಗೆ ಆಗಿದೆ ಅನ್ನೋದು ಬೇಡ, ಇಮಿಡಿಯೇಟ್ ಆಗಿ ಸಾಹೇಬರಿಗೆ ಅವ್ರ ರೆಪ್ರೆಸೆಂಟೇಷನ್ ಕರ್ಕೊಂಡೋಗಿ ಆ ಕೆಲಸ ಮಾಡಿ ಒಂದು ಘನತೆ ಬರುತ್ತೆ. ರಾಮೋಜಿರಾವ್ ಸ್ಟುಡಿಯೋನ ನೋಡಿದ್ರೆ ಅಥವಾ ತಮಿಳ್ನಾಡಲ್ಲಿರುವಂಥ AVM ಗ್ರೂಪ್ಸ್ ಆಫ್ ಸಿನಿಮಾ ಸ್ಟುಡಿಯೋಸ್ಗಳನ್ನ ನೋಡಿದ್ರೆ ನಮ್ಗೆ ನಾಚಿಕೆ ಆಗುತ್ತೆ. ಇವತ್ತು ನಮ್ಮ ಕಂಠೀರವ ಸ್ಟುಡಿಯೋ ಇದೆ ಇಲ್ಲ ಅಂತ ಹೇಳಲ್ಲ ಪಾಪ. ಅಲ್ಲಿದೆ, ಏನು ಮಾಡ್ತೀರಿ, 4 ಜನ TV ಅವರು ಎಲ್ಲ ಹಾಡೇಳಕ್ಕೆ ಭಜನೆ ಮಂಡಳಿಗೆ ಎಲ್ಲ ಬಾಡಿಗೆ ತಗೋಬಿಡ್ತಾರೆ, ಶೂಟಿಂಗ್ ಮಾಡಕ್ ಆಗೋದಿಲ್ಲ, ಇನ್ನೊಂದಿಲ್ಲ, ಸ್ಟುಡಿಯೋ ಬೇಕು ಅಂದ್ರೆ ಎಲ್ಲರೂ ಅಲ್ಲಿಗೆ ಹೋಗಬೇಕಾಗ್ತದೆ. ಅಂತ ಒಂದು ಸೌಭಾಗ್ಯ ಇವತ್ತು ನಮ್ಮ ಸರ್ಕಾರ ಕೊಡ್ತಾ ಇದೆ ಅಂದ್ರೆ ಇಮೇಟ್ ಯು ಶುಡ್ ಯೂಸ್ ದಟ್, ಅದನ್ನ ತಾವೆಲ್ಲರೂ ಯೂಸ್ ಮಾಡ್ಕೋಬೇಕು ಅನ್ನತಕ್ಕಂತ ಒಂದು ಮಾತನ್ನ ಹೇಳಿ, ಅದು ವಿಶೇಷವಾಗಿ ನಮ್ಮ ಬೊಮ್ಮಾಯಿ ಸಾಹೇಬರು ಪರಮ ಕನ್ನಡ ಪ್ರಿಯರು, ಕನ್ನಡ ಸಿನಿಮಾ ಪ್ರಿಯರು. ಹಾಗಾಗಿ ಸರ್ ನೀವು ಇರೋವರೆಗೂ ಅಟ್ಲೀಸ್ಟ್ ಬಿಗಿಯಾಗಿ ಕನ್ನಡ ಚಿತ್ರರಂಗಕ್ಕೆ ತೊಂದರೆ ಆಗದೆ ಹತ್ರ ತಾವು ನೋಡಿಕೊಂಡು ನಮ್ಮ ಲಾಂಛನವನ್ನು ಬಿಡುಗಡೆ ಮಾಡಿಕೊಂಡು ನಿಮ್ಮ ಶುಭ ದೃಷ್ಟಿ ಕಂಟಿನ್ಯೂಸ್ ಆಗಿ ನಮ್ಮ ಒಂದು ಚಿತ್ರರಂಗದ ಪರವಾಗಿ ಒಂದು ನಿಮ್ಮ ಎಡಗಣ್ಣು ಈ ಕಡೆ ಇರಲಿ. ಯಾಕಂದ್ರೆ ನನಗೆ ಗೊತ್ತು ರಾಜಕಾರಣದ ಅನುಭವಗಳು ನಮ್ಗೆ ಗೊತ್ತು, ಅವ್ರ ಇವತ್ತು ಅವ್ರು ಬಿಟ್ಟರು ಸಾಕು ನೆಕ್ಸ್ಟ್ ಪ್ರೋಗ್ರಾಮ್ ಹೋಗ್ಬೇಕು, ಇಲ್ಲಾಂದ್ರೆ ಅವ್ರಿಗೆ ಮಾತಾಡ್ತಾರಲ್ಲಿ ನೋಡ್ರಿ ಟೈಮ್ ಕೊಟ್ಬಿಟ್ಟು ಬರಲೇ ಇಲ್ಲ ಅಂತ ಅನ್ಬಿಡ್ತಾರೆ. ಅಷ್ಟು ಒಂದು ಬೆಂಕಿ ಮೇಲೆ ಒಂದು ತಪಸ್ಸು ಮಾಡುವಂಥದ್ದು ಇಷ್ಟು ನಾನು ಹೇಳಬೇಕಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ. ವಿಶೇಷವಾಗಿ ನಮ್ಮ ಪಕ್ಷದ ಶಾಸಕರು ಮಿತ್ರರು ನಮಗೂ ಕೂಡ ಅಣ್ಣ ಆಗ್ದವರು ಬಂಗಾರಪ್ಪನವರು ಸುಪುತ್ರರು ಅವರು ಕೂಡ ಇದನ್ನು ಭಾಳ ವಿಶೇಷವಾಗಿ ಕಾರ್ಯಕ್ರಮನ ನಿಂತ್ಕೊಂಡು ನಮ್ಮ ಜೊತೆ ಎಲ್ಲ ಓಡಾಡ್ಕೊಂಡು ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಎಲ್ಲ ಆಲ್ ಪಂಡರ್ಸ್ ಆಫ್ ಕನ್ನಡ ಚಲನಚಿತ್ರರಂಗ ಇಲ್ಲೆಲ್ಲ ಕೂತವ್ರೆ, ಒಬ್ಬೊಬ್ಬರು ನೋಡಿದ್ರೆ ಸರ್ ಎಲ್ಲರೂ ಫುಲ್ ಎದುರಿಸೋರೆ ಸರ್ ನಾನು ಅವ್ನ ಕಾಲದಲ್ಲಿ ಅಂತಂದ್ರೆ ನಾವೆಲ್ಲ ಅವ್ರನ್ನೆಲ್ಲ ನೋಡಿದೆ. ಈ ಗುಪ್ತ ಅಂತೂ ಹೆಂಗೆ ಎದುರಿಸೋರೆ ಗೊತ್ತಾ ಸರ್ ನಮಗೆ ಜೀವ ಹಂಗೆ ಇದು ಹೇಳೋಕ್ಕಾಗೋದಿಲ್ಲ. ಆ ಥರ ಎಲ್ಲ ಅಂದರೆ ಡಿಸಿಪ್ಲಿನ್ ಮಾತಾಡಿ, ಸಚ್ ವಂಡರ್ಫುಲ್ ಡಿಸಿಪ್ಲಿನ್. ಮತ್ತೆ ಮರಳು ಕಳಿಸ್ಲಿ ಆ ಡಿಸಿಪ್ಲಿನ್, ಕನ್ನಡ ಚಿತ್ರರಂಗ ರಾರಾಜಿಸ್ಲಿ ಬೆಳೀಲಿ. ಒಗಳಿ ಒಗಳಿ ಸಾಕಾಗಿದೆ, ವಾಂತಿ ಬಂದಿದೆ, ಬೇಜಾರಾಗಿದೆ, ಬರೀ ಪರಭಾಷೆ ಅವ್ನು ನೋಡು ಇವ್ನು ನೋಡು ಏನು ಪೈಟ್ ಹೊಡಿತಾನೆ. ಟ್ರೈ ಮಾಡಿ ನೀವೆಲ್ಲ ಹಂಗೆ ಅನ್ನಿ ನಮ್ಮ ಹುಡುಗರು ಎದ್ದೊಳ್ತಾರೆ. ದಯಮಾಡಿ ಒಳ್ಳೇದಾಗಲಿ, ಚಿತ್ರರಂಗ ಆಗಲಿ ಅಂತ ಹೇಳಿ ಗುರುಗಳು ನೀವು ಗುರುಗಳು ಇಲ್ಲ ಏನೋ ಬೇರೆ ಇದೆ.
ಆಯ್ತು ಆಯ್ತು ಆಮೇಲೆ ಮಾತಾಡ. ಆಯ್ತು ನಮಸ್ಕಾರ ಗುರು, ನಮಸ್ಕಾರ, ಧನ್ಯವಾದ, ನಮಸ್ಕಾರ, ಆಮೇಲೆ ಮಾತಾಡ. ಆಯ್ತು ಏ ಇಮಿಡಿಯೇಟ್ ಆಗಿ ಅವ್ರು ಕೇಳ್ರಿ, ಅವ್ರು ಬಹಳ ರುಚಿಗೆದ್ದಿದ್ದಾರೆ, ಅವ್ರಿಗೆಲ್ಲ ಸಹಾಯ ಮಾಡ್ಬೇಕು. ಆಯ್ತು ಆಯ್ತು ಬೇಗ ಸಾಹೇಬ್ರ, ಟೈಮ್ ಇಲ್ಲ, ನಾವು ನೀವು ಚೇಂಬರ್ ಅಲ್ಲಿ ಮಾತಾಡ್ಕೊಂಡು ಈಗಲೇ ಹೇಳ್ತೀನಿ ಗುರು ಸರ್. ಹಾ ಹೇಳ್ತೀನಿ ಹೇಳ್ತೀನಿ. ಧನ್ಯವಾದ ಮಾಧ್ಯಮದ ಮಿತ್ರರಿಗೆ ಮತ್ತೆ ನಮ್ಮ ಚಿತ್ರರಂಗದ ಎಲ್ಲ ಸದಸ್ಯರುಗಳಿಗೆ ಥ್ಯಾಂಕ್ ಯು ಸೋ ಮಚ್. ಈ ಒಗ್ಗಟ್ಟಿರಲಿ, ಮುಂದುವರಿಸಿ, ಎಲ್ಲರೂ ಇರಲಿ ಅನ್ನೋ ಒಂದು ಮಾತನ್ನು ಹೇಳಿ ನಾವು ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ.